ಇಂದು ನಿಸರ್ಗ ತಾಣವಾಗಿರ್ತಕ್ಕಂಥ ಹುಬ್ಬಳ್ಳಿ, ಇದು ವಿಶೇಷವಾಗಿ ಋತುಂಬೆಟ್ಟ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ತಾಣ. ಇದರಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಮ್ಮೆಲ್ಲ ಇಲ್ಲಿಯ ಯೋಗ ದಿನ ಮತ್ತೊಮ್ಮೆ ಪಾರೋಲಿಂಗ್ ಹುಬ್ಬಳ್ಳಿಯ ಭಾಳ ಅದ್ಭುತವಾಗಿರ್ತಕ್ಕಂಥ ನಿಸರ್ಗ ತಾಣ ಹುಬ್ಬಳ್ಳಿಯ ಋತುಂಬೆಟ್ಟ. ಅದು ನಮ್ಮ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಕ್ಷೇತ್ರ. ಇವತ್ತು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಇಲ್ಲಿ ಆಚರಣೆಯನ್ನು ನಾವು ಮಾಡಿದ್ದೇವೆ. ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳಿರ್ತಕ್ಕಂಥ ನರೇಂದ್ರ ಮೋದಿಯವರ ಕರೆ ಮೇರೆಗೆ ಮತ್ತು ಇಡೀ ಜಗತ್ತಿನಲ್ಲಿ ಇವತ್ತು ಯೋಗವನ್ನು ಒಪ್ಪಿಕೊಳ್ಳುವ ಮುಖಾಂತರ ಜಗತ್ತಿನ ನೂರಾರು ದೇಶಗಳಲ್ಲಿ ಇವತ್ತು ಯೋಗ ದಿನಾಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭ, ಸನ್ಮಾನ್ಯ ನರೇಂದ್ರ ಮೋದಿಯವರು ಜಮ್ಮು ಕಾಶ್ಮೀರದಲ್ಲಿ ಮಾಡ್ತಕ್ಕಂಥ ಸಂದರ್ಭ, ಅದೇ ರೀತಿ ನಮ್ಮೆಲ್ಲ ಇಲ್ಲಿಯ ವಾಯುವಿಹಾರಗಳ ಸಂಘದ ಜೊತೆ ಜೊತೆ ಸೇರಿಸ್ಕೊಂಡು ಇಡೀ ನಮ್ಮ ಹುಬ್ಬಳ್ಳಿ ಜನತೆ ಬಂದು ಇವತ್ತು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಯೋಗ ಬಲ್ಲವನಿಗೆ ರೋಗವಿಲ್ಲಂತ ಏನಂತೇವೆ, ಆ ರೀತಿ ಎಲ್ಲರೂ ಕೂಡ ನಾನು ದೇಶದ ಜನರಿಗೆ ಮತ್ತು ರಾಜ್ಯದ ಜನರಿಗೆ ಆಹ್ವಾನ ಕೊಡ್ತೇನೆ. ದಿನನಿತ್ಯ 1 ಗಂಟೆಗಳ ಕಾಲ ನಾವು ಯೋಗವನ್ನು ಮಾಡಿದರೆ ಯಾವುದೇ ರೋಗವಿಲ್ಲದೆ ಬಾಳಕ್ಕೆ ಸಾಧ್ಯತೆ ಅಂತಕ್ಕಂಥ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಯೋಗ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯೋಗದ ಮುಖಾಂತರ ನಾವು ನಮ್ಮ ದೇಹವನ್ನು ಫಿಟ್ಟಾಗಿ ಇಟ್ಕೊಂಡಿರ್ತಕ್ಕಂಥ ಸಂದರ್ಭ ಬರ್ತಾ ಅವನ್ನೆಲ್ಲವನ್ನು ನೈಸರ್ಗಿಕವಾಗಿ ಮಾಡಿರ್ತಕ್ಕಂಥದ್ದು ಇವನ್ನೆಲ್ಲವನ್ನು ಕಲಿಯೋದ್ರ ಮುಖಾಂತರ ನಮ್ಮ ಆರೋಗ್ಯದಲ್ಲಿ ಸ್ವಾಸ್ಥ್ಯದಲ್ಲಿ ಒಳ್ಳೆ ರೀತಿಯಂಥ ಬೆಳವಣಿಗೆಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಅನ್ನುವಂಥದ್ದನ್ನು ಹೇಳಿ ಎಲ್ಲರಿಗೂ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳನ್ನು ನಾನು ತಿಳಿಸ್ತೇನೆ. ರಾಜಕಾರಣಿ ಏನು ಬ್ಯಾಡ್ ನಡಿ ಈಗ ನೀವು ಅಷ್ಟು ನೋಡಿ ಸರ್, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ನಿನ್ನೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಸೇಮ್, ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳ ಕಂಪೇರ್ ಮಾಡಿದ್ರೆ ಕರ್ನಾಟಕ ಕಂಪೇರ್ ಎಷ್ಟಿದೆ? ನೋಡಿ, ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಬಂಡತನ ಅಂತಕ್ಕಂಥ ಹದ್ಮೀರಿ ಹೋಗತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ನೀವು ವಾಲ್ಮೀಕಿ ಹಗರಣ ಮಾಡಿದಿರಿ, ವಾಲ್ಮೀಕಿ ಘೋಟಾಳ ಏನು ದೊಡ್ಡ ಭಾಳ ದೊಡ್ಡದಾದಂಥ ಘೋಟಾಳ ಆಗೈತಿ, ಆ ಘೋಟಾಳವನ್ನು ಬೇರೆ ಬೇರೆ ದಿಕ್ಕಿನಲ್ಲಿ ತಿರುಗಿಸ್ತಕ್ಕಂಥ ಪ್ರಯತ್ನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಇವತ್ತು ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆಗೆ ಏನು ಸಂಬಂಧ ಐತಿ? ಇವತ್ತು ಯಾಕೆ ಯಾವ ಕಾರಣಕ್ಕಾಗಿ ಏರಿಸಿದೆ ಅನ್ನೋಂಥ ಸ್ಪಷ್ಟನೆ ಯಾರು ಕೊಡ್ರಿ ಕಡೆಗೆ ರಾಜ್ಯದ ಜನತೆಗೆ? ಯಾರು ನಿಮಗೆ ಗ್ಯಾರಂಟಿ ಕೇಳಿದರು ಅಥವಾ ಯಾರು ನಿಮಗೆ ಈ ರೀತಿಯಾದಂಥ ಯೋಚನೆ ವಿವೇಚನೆ ಇಲ್ಲದ ಈ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ನೀವು ಎತ್ಕೊಂಡಿದ್ದೀರಿ? ನೀವು ಗ್ಯಾರಂಟಿ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಾಗಿತ್ತು, ಯಾಕಂದರೆ ನಿಮ್ಗೆ ಸರ್ಕಾರ ಬರ್ತೈತೋ ಇಲ್ಲ ಅನ್ನೋಂಥದ್ದು ಗ್ಯಾರಂಟಿ ಇಲ್ಲ, ಹೇಳಬೇಕಂತ ಹೇಳಿದಿರಿ. ಆದರೆ ಇವತ್ತು ಭಾಳ ದುಸ್ಥಿತಿಗೆ ಇವತ್ತು ಸರ್ಕಾರ ಆರ್ಥಿಕವಾಗಿ ದಿವಾಳಿತನವನ್ನು ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಆಗ್ತಾ ಇದೆ. ಹೀಗಾಗಿ ಒಂದು ಕಿಸೆಯಿಂದ ತಗೊಳೋದು, ಇನ್ನೊಂದು 2 ಕಿಸೆ ಕತ್ತರಿ ಹಚ್ಚತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಯಾವ ರೇಟ್ ಏರಿಸಲಿ ಇವತ್ತು ಅಬಕಾರಿಯಲ್ಲಿ ಏರಿಸ್ತಾ ಇದ್ದೀರಿ? ಇವತ್ತು ಪೆಟ್ರೋಲ್ ಡೀಸೆಲ್ ಮೇಲೆ 3 ರೂಪಾಯಿ 3.5 ರೂಪಾಯಿ ಸುಂಕವನ್ನು ಹಾಕಾಕತ್ತೀರಿ, ಲ್ಯಾಂಡ್ಗೆಲ್ಲ ರೇಟನ್ನು ಏರಿಸುವಂಥದ್ದನ್ನು ಮಾಡ್ತಾಯಿದ್ರಿ. ಪ್ರತಿಯೊಂದ್ರ ಮೇಲೆ ಇವತ್ತು 1 ವರ್ಷದ ಅವಧಿಯಲ್ಲಿ ನಾವು ತೆಗೆದು ನೋಡಿದ್ರೆ ಭಾಳಷ್ಟು ರೇಟ್ಗಳನ್ನು ಏರಿಸುವಂಥದ್ದನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದೆ. ಯಾಕೆಂದರೆ ಇವತ್ತು ಹಣಕಾಸಿನ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಯಾವುದೇ ರೀತಿಯಾದಂಥ ಹಣಕಾಸಿನಲ್ಲಿ ಶಿಸ್ತು ಇಲ್ಲದ ಪ್ರಯತ್ನಕ್ಕಾಗಿ ಈ ರೀತಿಯಾದಂಥ ಕುಚ್ಚೊದ್ದೆ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದನ್ನು ಇವತ್ತು ಆಗ್ತಾಯಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ವಿನಂತಿ ಮಾಡ್ತೀನಿ, ತಕ್ಷಣ ನೀವು ಇವತ್ತು ಏರಿಸಿರ್ತಕ್ಕಂಥ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆಯನ್ನು ಹಿಂದೆ ತೊಗೋಬೇಕು. ನೀವು ಬೇರೆದಕ್ಕೆ ಕಂಪೇರ್ ಮಾಡೋಕೆ ಹೋಗ್ಬಿಡ್ರಿ. ರಾಜ್ಯದಲ್ಲಿ ಭಾಳ ಸುಭಿಕ್ಷವಾಗಿ ಹಿಂದಿನ ಸರ್ಕಾರ ನಾವು ಇದ್ದಾಗ ಯಾವುದು ಏರಿಸಿದ್ವಿ ಅವಾಗ ಯಾವುದು ಏರಿಸಿದ್ದಿಲ್ಲ, ಭಾಳ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಬರುವಂಥದ್ದು ಆಗಿದೆ. ಆದರೆ ಇವತ್ತು ವಿನಾಕಾರಣ ಜನರ ಮೇಲೆ ಹೊರೆ ಹೊರಿಸ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದು ನಿರಂತರವಾಗಿ ಹೋರಾಟ ಇರುತ್ತೆ. ಈ ಹೋರಾಟವನ್ನು ನಾವು ಭಾರತೀಯ ಜನತಾ ಪಾರ್ಟಿ ನಾವು ಮಾಡೇ ಮಾಡ್ತೀವಿ. ಎಲ್ಲಿವರೆಗೆ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆಯನ್ನು ಇಳಿಸೋದಿಲ್ಲೋ ಅಲ್ಲಿ ಮಟ್ಟ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಅದರ ಜೊತೆ ಜೊತೆಗೆ ಇವತ್ತು ವಾಲ್ಮೀಕಿ ಏನು ನಿಗಮದ ಹಗರಣ ಆಗೈತೆ, ಅದನ್ನು ಕೂಡ ಇವತ್ತು ಮುಖ್ಯಮಂತ್ರಿಗಳು ಮರೆಮಾಚುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಕೂಡ ಮುನ್ನೆಲೆಗೆ ತೆಗೆದುಕೊಂಡು ಬಂದು ಅದರದ್ದು ಸತ್ಯಾಸತ್ಯತೆ ಏನೈತೆ ಅನ್ನೋಂಥದ್ದು ಹೊರಗೆ ಹಾಕುವಂಥ ಕೆಲಸವನ್ನು ಮುಖ್ಯಮಂತ್ರಿ ಮಾಡಬೇಕಾಗೈತೆ. ಯಾಕಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೂಗಿನ ಕೆಳಗೆ ಆಗಿರ್ತಕ್ಕಂಥದ್ದು ಇವತ್ತು ಈ ರಾಜ್ಯದ ಹಣಕಾಸು ಸಚಿವರು ಯಾರು? ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ. ಅವರ ಸಂಬಂಧಪಟ್ಟಿರ್ತಕ್ಕಂಥ ಆಗಿದ್ದರೂ ಕೂಡ ಇವತ್ತು ಅದನ್ನು ಬಿಟ್ಟು ಉಳಿದೆಲ್ಲ ವಿಷಯಗಳನ್ನು ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇವತ್ತು ಮುಖ್ಯಮಂತ್ರಿಗಳು? ಅದರ ಸ್ಪಷ್ಟೀಕರಣ ಕೊಡುವಂಥದ್ದಾಗಬೇಕು, ಅದ್ರ ಬಗ್ಗೆ ತನಿಖೆ ಆಗುವಂಥದ್ದಾಗಬೇಕು. CBI ತನಿಖೆ ವಹಿಸಿ ಅಂದರೆ SIT ಮಾಡ್ತೀನಿ ಅಂತ ಹೇಳ್ತಾರೆ. ಅಂದರೆ ನಿಮ್ಗೆ ಯಾವ್ಯಾವ ಮುಚ್ಚಕ್ಕೆ ಏನೇನು ಬೇಕು ಆ ವ್ಯವಸ್ಥೆಯನ್ನು ಸರ್ಕಾರ ಮಾಡುವಂಥ ಪ್ರಯತ್ನ ಆಗುತ್ತೆ. ಆದರೆ ಇವತ್ತು ಬ್ಯಾಂಕ್ನವ್ರು ಕೊಟ್ಟಿದ್ದಾರೆ CBIಗೆ, ಅದರ ಸತ್ಯಾಸತ್ಯ ಇದೆ ಏನನ್ನೋದು ಹೊರಗೆ ಬರುತ್ತೆ. ಇವ್ರು ಬುಡಕ ಬರುತ್ತೆ ಡೆಫಿನೆಟ್ಲಿ. ಅದು ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.